ನಮಸ್ಕಾರ, ನನ್ನ ಹೆಸರು ಬಸವನಗೌಡ ಎಂ ಜಿ ಅಂತೇಳಿ. ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಈರುಳ್ಳಿ ನಮ್ಮ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಸೊ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸರಿಸುಮಾರು ಒಂದು 3500 ಹೆಕ್ಟರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಅದರಲ್ಲೂ ಸಹ ನಮ್ಮ ನ್ಯಾಮತಿ ಸುತ್ತಮುತ್ತ ಏರಿಯಾದಲ್ಲಿ ನ್ಯಾಮತಿ ಇರ್ಬೋದು, ಆರುಂಡಿ ಇರ್ಬೋದು, ಕೆಂಚಿಕೊಪ್ಪ ಇರ್ಬೋದು, ಮಲ್ಲಿಗೆನಹಳ್ಳಿ ಇರ್ಬೋದು ಅಥವಾ ರಾಮೇಶ್ವರ ಇರ್ಬೋದು, ಇಂಥ ಈ ಸುತ್ತಮುತ್ತಲ ಗ್ರಾಮದಲ್ಲಿ ಅತಿ ಹೆಚ್ಚಾಗಿ ಈರುಳ್ಳಿ ಬೆಳೆಯನ್ನು ಬೆಳೀತಾ ಬಂದಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪೋಷಕಾಂಶಗಳ ನಿರ್ವಹಣೆ ಈರುಳ್ಳಿನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಯಾಕೆಂತ ಹೇಳಿದ್ರೆ, ನಾವು ಬಿತ್ತನೆ ಸಮಯದಲ್ಲಿ ಯಾವ ರೀತಿ ಪೋಷಕಾಂಶಗಳನ್ನು ಕೊಡ್ತೇವೆ, ಮೂಲಗೊಬ್ಬರದಲ್ಲಿ ಯಾವ ರೀತಿ ಪೋಷಕಾಂಶಗಳನ್ನು ಕೊಡ್ತೇವೆ, ಅದ ನಂತರ ನಾವು ಯಾವ ರೀತಿ ಲಘು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಇಳುವರಿ ನಿರ್ಧಾರ ಆಗ್ತದೆ. ಸೊ ಹಾಗಾಗಿ ಬಿತ್ತನೆ ಸಮಯದಲ್ಲಿ ಈಗ ಆಲ್ರೆಡಿ ನಾವು ಶಿಫಾರಸು ಮಾಡಿರೋ ಹಾಗೆ ಮೂಲಗೊಬ್ಬರವಾಗಿ ನಾವು DAP ಜೊತೆಗೆ ನಾವು ಪೊಟ್ಯಾಷ್ ಗೊಬ್ಬರವನ್ನು ಮೂಲವಾಗಿ ಕೊಡಬೇಕು ಅಂತ ಹೇಳಿ ನಾವು ಶಿಫಾರಸನ್ನು ಮಾಡ್ತೇವೆ. ಉದಾಹರಣೆಗೆ, ಒಂದು ಎಕರೆ ಪ್ರದೇಶದಲ್ಲಿ ಅವರು 50 KG DAP ಬಿತ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ 30 KG DAP ಮತ್ತು 20 KG ಪೊಟ್ಯಾಷನ್ನು ನಾವು ಮೂಲ ಗೊಬ್ಬರವಾಗಲಿ ಕೊಡಲಿಕ್ಕೆ ನಾವು ಶಿಫಾರಸನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಮೇಲುಗೊಬ್ಬರವಾಗಿ ನಾಟಿ ಮಾಡಿದಂಥ ಒಂದು 30-45 ದಿವಸಗಳ ನಂತರ ನಾವು 10-26-26 ಮತ್ತು ಅದರ ಜೊತೆಗೆ ಸ್ವಲ್ಪ ಪೊಟ್ಯಾಷ್ ಗೊಬ್ಬರವನ್ನು ನಾವು ಮೂಲ ಗೊಬ್ಬರವಾಗಿ ಕೊಡಲಿಕ್ಕೆ ನಾವು ಶಿಫಾರಸನ್ನು ಮಾಡ್ತೇವೆ. ಹಾಗೆ ಭಾಳ ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ಈರುಳ್ಳಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಸಲ್ಫರ್ ಅಂತಕ್ಕಂಥ ಒಂದು ಏನು ಗೊಬ್ಬರ ಇದೆ ಅದರ ಒಂದು ಪ್ರಾಮುಖ್ಯತೆ ಬಹಳ ಹೆಚ್ಚಿರ್ತದೆ. ಹಾಗಾಗಿ ನಾವು ಯಾರು ಈರುಳ್ಳಿ ತಾಕನ್ನು ಬೆಳೀತಾರೆ ಅಂಥ ರೈತರಿಗೆ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬಿಟ್ಟು ಮಣ್ಣು ಪರೀಕ್ಷೆಯ ಆಧಾರದಲ್ಲಿ ನಾವು ಜಿಪ್ಸಮ್ ಅಂತಕ್ಕಂಥ ಒಂದು ಏನು ಸಾಯಿಲ್ ಅಮೆಂಡ್ಮೆಂಟ್ ಇದೆ ಅದನ್ನು ಎಕರೆಗೆ ಪ್ರತಿ ಎಕರೆಗೆ 2.5-3 ಕ್ವಿಂಟಲ್ ಒಂದು ಎಕರೆಗೆ ನಾವು ಶಿಫಾರಸನ್ನು ಮಾಡ್ತೀವಿ. ಹೊಲದಲ್ಲಿ ಎರಿಸಲಿಕ್ಕೆ ನಾವು ಶಿಫಾರಸನ್ನು ಮಾಡ್ತೇವೆ. ಅದ ನಂತರವಾಗಿ ನಾವು ಈ ಗ್ರೋಮೋರ್ ಸಲ್ಫರ್ ಏನು ಬರ್ತದೆ, ಉದಾಹರಣೆಗೆ ಸಲ್ಫರ್ನ ಒಂದು ಯಾವುದೇ ಗಂಧಕದ ಒಂದು ಮೂಲ ಇರ್ಬೋದು, ಆ ಗಂಧಕದ ಮೂಲವನ್ನು ನಾವು ಬಿತ್ತನೆ ಸಮಯದಲ್ಲಿ ಪ್ರತಿ ಎಕರೆಗೆ 15-20 KG ಶಿಫಾರಸು ಮಾಡ್ತೇವೆ. ಇದರಿಂದ ಏನಾಗುತ್ತಪ್ಪ ಅಂತೇಳಿದ್ರೆ, ಈರುಳ್ಳಿಯ ಒಂದು ಗುಣಮಟ್ಟನೂ ಚೆನ್ನಾಗಿ ಬರ್ತದೆ, ಹಾಗೆ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೂ ಅದು ನಮಗೆ ಸಹಾಯ ಆಗ್ತದೆ. ಸೊ ಇದರೆಲ್ಲದ ನಂತರ ನಾವು ಈ ಲಘು ಪೋಷಕಾಂಶಗಳ ಒಂದು ಬಳಕೆ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅವರು ಅಭಿವೃದ್ಧಿ ಮಾಡಿರ್ತಕ್ಕಂಥ ನಮ್ಮ ತರಕಾರಿ ಸ್ಪೆಷಲ್ ಅಂತಕ್ಕಂಥ ಏನು ಲಘು ಪೋಷಕಾಂಶ ಇದೆ, ಈ ಲಘು ಪೋಷಕಾಂಶವನ್ನು ನಾವು ಈರುಳ್ಳಿ ಬಿತ್ತನೆ ಮಾಡಿರ್ತಕ್ಕಂಥ 30 ದಿವಸ, 45 ದಿವಸ ಮತ್ತು 60 ದಿವಸಕ್ಕೆ ನಾವೇನಪ್ಪ ಅಂತೇಳಿದ್ರೆ, ಪ್ರತಿಯೊಂದು ಲೀಟ್ರ್ ನೀರಿಗೆ 3-5 ಗ್ರಾಮ್ ಒಂದು ಲೀಟ್ರ್ ನೀರಿಗೆ ನಾವು ಬೆರೆಸ್ಬಿಟ್ಟು ಅದರ ಜೊತೆಗೆ ಒಂದು ಶಾಂಪು ಮತ್ತು ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಂಡು ನಾವು ಅದನ್ನು ಬೆಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ, ಈ ಲಘು ಪೋಷಕಾಂಶಗಳ ಒಂದು ಬಳಕೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತೇಳಿದ್ರೆ, ಗಿಡಗಳಿಗೆ ನಿರೋಧಕ ಶಕ್ತಿ ಬರ್ತದೆ, ಆ ತಾಕಿಗೆ ಅತಿ ಹೆಚ್ಚು ಮಳೆಯಾದರೂ ಸಹ ತಡ್ಕೊಳ್ತಕ್ಕಂಥ ಒಂದು ಶಕ್ತಿ ಬರ್ತದೆ, ಜೊತೆಗೆ ಗಡ್ಡೆಯ ಒಂದು ಸೈಜ್ ಇಂಪ್ರೂವ್ ಆಗಲಿಕ್ಕೆ ಸಹ ಅದು ನಮಗೆ ಅನುಕೂಲ ಆಗ್ತದೆ. ಇವೆಲ್ಲದರ ಜೊತೆಗೆ ಏನಪ್ಪ ಅಂತೇಳಿದ್ರೆ, ಈ ಲಘು ಪೋಷಕಾಂಶಗಳ ಬಳಕೆ ಮಾಡೋದ್ರ ಜೊತೆಗೆ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ಪೊಟ್ಯಾಷ್ ಅಂತ ಏನು ಕರಿತೀವಿ, ಅದು 0050 ಅಂತ ಏನು ಕರಿತೀವಿ, ಆ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ಪೊಟ್ಯಾಷನ್ನು ನಾವು 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದನ್ನು ಜೊತೆಯಾಗಿ ಸಿಂಪರಣೆ ಮಾಡಿದಲ್ಲಿ ನಮಗೆ ಇನ್ನೂ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಮತ್ತು ಗುಣಮಟ್ಟ ಮತ್ತು ಅದರ ಒಂದು ತೂಕ ಹೆಚ್ಚಾಗಲಿಕ್ಕೆ ಮತ್ತು ಆ ಒಂದು ಗಡ್ಡೆಯ ಒಂದು ಏನು ಸ್ಕಿನ್ ಕ್ವಾಲಿಟಿ ಏನಿದೆ ಅದು ಸಹ ಇಂಪ್ರೂವ್ ಆಗಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಸೊ ಹಾಗಾಗಿ ಈ ಒಂದು ಎಲ್ಲ ಲಘು ಪೋಷಕಾಂಶಗಳು ಮತ್ತು ಮುಖ್ಯ ಪೋಷಕಾಂಶಗಳ ನಿರ್ವಹಣೆಯಿಂದ ನಾವು ಈರುಳ್ಳಿನಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದಾಗಿದೆ. ಹಾಗಾಗಿ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ದಯವಿಟ್ಟು ಚಾಚು ತಪ್ಪದೆ ರೈತ ಬಾಂಧವರು ಪಾಲಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ.